ಉಚಿತ ಆಯುರ್ವೇದ ಶಿಬಿರ ಆಯೋಜನೆ. ಅರವಿಂದ್ ಆಯುರ್ವೇದ ಸೇವಾಶ್ರಮ ವತಿಯಿಂದ ದಿವಂಗತ ಡಾಕ್ಟರ್ ರವಿಕುಮಾರ್ ಡಿ ಹೆರೂರ್ ಜನ್ಮ ನಿಮಿತ್ತವಾಗಿ ಡಾಕ್ಟರ್ ಅಕ್ಷಯ್ ಕುಮಾರ್ ಹೆರೂರ್ ಅವರ ನೇತೃತ್ವದಲ್ಲಿ ಉಚಿತವಾಗಿ ಆರೋಗ್ಯ ಶಿಬಿರ ನಡೆಯಿತು. ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನಲ್ಲಿ ಆಯೋಜಿಸಲಾಗಿದ್ದ ಉಚಿತ ಆರೋಗ್ಯ ತಪಾಸಣೆ ಮತ್ತು ಔಷಧಿ ವಿತರಣೆ ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಯನ್ನ ಪಡೆದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ನಿರ್ಮಲಾ ಕನ್ನಾಳ್ ಅವರಿಗೆ ಶಿಬಿರದ ಪರವಾಗಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಪರಮಪೂಜ್ಯ ಶ್ರೀ ಚಿದಾನಂದಯ್ಯ ಗುರುಗಳು ಮಾತನಾಡಿ, ದಿವಂಗತ ಡಾಕ್ಟರ್ ರವಿಕುಮಾರ್ ಡಿ ಹೆರೂರ್ ತಮ್ಮ ಜೀವಿತಾವಧಿಯಲ್ಲಿ ಬಹಳ ಕಡೆಗಳಲ್ಲಿ ಉಚಿತ ಆರೋಗ್ಯ ಶಿಬಿರಗಳನ್ನು ಹಮ್ಮಿಕೊಳ್ಳುವ ಮೂಲಕ ಬಡ ಜನರ ಬಾಳಿಗೆ ಬೆಳಕಾಗಿದ್ದಾರೆ. ಅವರ ಜನ್ಮದಿನದ ನಿಮಿತ್ತವಾಗಿ ಆಯೋಜಿಸಲಾಗಿರುವ ಈ ಆರೋಗ್ಯ ಶಿಬಿರ ಬಹಳ ಉಪಯುಕ್ತವಾಗಿದೆ ಎಂದು ಹೇಳಿದರು. ಆಯುರ್ವೇದ ಚಿಕಿತ್ಸೆಯಲ್ಲಿ ಜನಸೇವೆ ಮಾಡಿದ್ದ ಹೆರೂರ್ ಅವರಂತೆ ಅವರ ಕುಟುಂಬದವರು ಇಂದಿಗೂ ಕೂಡ ಸೇವೆ ಕಾರ್ಯ ಒದಗಿಸಿಕೊಂಡು ಬರುತ್ತಿರುವುದು ಆಯುರ್ವೇದ ವಿಭಾಗದ ಬಹುದೊಡ್ಡ ಕೊಡುಗೆ ಎಂದು ಡಾಕ್ಟರ್ ಚೆನ್ನಯ್ಯ ಕಾಳಸ್ತಿಮಠ್ ಹೇಳಿದರು. ಇದು ಯಾಕೆ ಬಂದೆ ಅಂತಂದ್ರೆ, ಜೀವನದೊಳಗ ಯಾರು ಏನೇನೋ ಸಾಧನೆ ಮಾಡ್ತಿರ್ತಾರ, ಅವ್ ಕಂಡು ಬರಲ್ಲ. ಯಾರನ್ನು ಹೇಳಕ್ ಬಂದ್ರು ಮಾತ್ರ ಅವ್ ಕಂಡು ಬರ್ತಾವ. ಇನ್ನು ಮೂರ್ದಿ ಏನಂತ ನಾ ಹೇಳಕ್ ಬಂದಂಗಿವ, ನಿಮ್ಗೆ ಗೊತ್ತಿರಲ್ಲ. ನಿಮ್ ಮನೆ ನಿಮ್ ಮಕ್ಕಳೇನು ಏನ್ ಮಾಡ್ತಾರಂತ ಯಾರು ಇನ್ನೊಬ್ರು ಹೇಳ್ಬೇಕು, ಮಗ್ಗಲ ಮನೆ ನೀವ್ ಹೇಳಕ್. ಅದೇ ರೀತಿ ನಾ ಇವತ್ತು ಬಂದಂತ ಕಾರ್ಯಕ್ರಮ. ಈ ಕಾರ್ಯಕ್ರಮ ಎಷ್ಟು ಮಹತ್ವದೈತೆ ಅಂತಂದ್ರೆ ನಿಮ್ಗೆ ಹೇಳ್ತೀನಿ. ಇವಾಗ ಆ ಕಾರ್ಯಕ್ರಮಕ್ಕೆ ನಾ ಹೋಗಿಲ್ಲ, ಅದೇ ದೊಡ್ಡ ಸಾಧನೆ ಅಲ್ಲ. ಅವನು ಗೈಸಿಂದ ಕೊಟ್ಟ ಅಷ್ಟೆ, ಅವನೇನು ಯಾರಿಗೂ ಉಪಕಾರ ಮಾಡಿರಲಿಲ್ಲ, ಅದಕ್ಕೆ ನಾ ಅಲ್ಲಿ ಹೋಗಲಿಲ್ಲ. ಇನ್ನೊಂದು ಅಂದರೆ ಇವತ್ತು ನನ್ನ ಮನೆಗೆ ಮದುವೆ ಕಾರ್ಯಕ್ರಮ, ನನ್ನ ಮಗಳು ಇವತ್ತೆಲ್ಲ ಅಲ್ಲಿ ಕಾರ್ಯಕ್ರಮ ನಡೆದ್ರೆ ನಾ ಇವತ್ತು ಇಲ್ಲಿಗೆ ಬಂದೆ. ಅದಕ್ಕಿಂತ ದೊಡ್ಡ ಕಾರ್ಯಕ್ರಮ ಇದು ಅನ್ನಿಸ್ತು ನನಗೆ, ಅದಕ್ಕೆ ನಾ ಇಲ್ಲಿ ಬಂದೆ. ಇದು ಯಾಕೆ ನಿಮ್ಮ ಊರಿಗೆ ನಾ ಏನು ಹೇಳಕತ್ತೀನಿ ಅಂದರೆ, ಈ ಊರಿಗೆ ಒಂದು ಡ್ಯಾಮ್ ಕಟ್ಟಾರ, ಅದು ಹುಟ್ಟಿದ್ದೇನೆ ಅಂತ ನೀವು ನೋಡೇ ಇಲ್ಲ. ಅಲ್ಲಿ ಹುಟ್ಟಿದಲ್ಲಿ ಒಂದು ಚೆವು ನೀರು ಸಿಗಲ್ಲ, ಆದ್ರೆ ಇಲ್ಲಿ ಡ್ಯಾಮ್ ಆಗಿ ನಿಂತೈತೆ ಅದು. ಹೌದಲ್ಲ, ಹುಟ್ಟಿದಲ್ಲಿ ಏನು ಇರಲ್ಲ, ಅದಕ್ಕೆ ಋಷಿ ಮೂಲ ನದಿ ಮೂಲ ನೋಡಬೇಡ್ರಿ ಅಂತ ಹೇಳ್ತಾರೆ. ಏನು ಸಿಗಲ್ಲ ಹುಡುಕಿದ್ರು, ಆದ್ರೆ ಮುಂದೆ ಅದು ಡ್ಯಾಮ್ ಆಗಿ ಹೊರಗಿರುತ್ತೆ, ಒಂದು ದೊಡ್ಡ ಹೊಳೆಯಾಗಿ ಹೊರಗಿರುತ್ತೆ. ಅದರಂಗೆ ಈ ನರಕದಿಂದ ಹುಟ್ಟಿದಂಥ ಈ ದಾಮಣ್ಣವ್ರ ಕುಟುಂಬ ಇಲ್ಲಿ ಹುಟ್ಟಿದ್ದು ಒಂದು ಬೀಜ, ಅದ್ರ ಬೆಳೆದಿದ್ದೆಲ್ಲ ಎಷ್ಟು ದೊಡ್ಡದು ಪ್ರಭಾವ ಅಂದ್ರೆ ಮುಂದೆ ಡ್ಯಾಮ್ ಕಟ್ಟಬೇಕಲ್ಲಿ. ದಿವ್ಯ ಸಾನ್ನಿಧ್ಯವನ್ನ ಅಮೋಘ ರೇವಣ ಸಿದ್ದೇಶ್ವರ ಹಾಗೂ ಶ್ರೀ ಮಾದಯ್ಯ ಗುರುವೇನ್ ಇವರು ಸಹ ವಹಿಸಿಕೊಂಡಿದ್ದರು. ಅಲ್ಲದೆ ಡಾಕ್ಟರ್ ದ್ಯಾಮಣ್ಣ ಹೆರೂರ್ ಅಧ್ಯಕ್ಷತೆ ವಹಿಸಿದ್ದರು. ಶ್ರೀ ನಾಗರಾಜ್ ಗಸ್ತಿ ಹಿರಿಯ ನ್ಯಾಯವಾದಿಗಳು ಹಾಗೂ ಡಾಕ್ಟರ್ ಶ್ರೀ ಚೆನ್ನಯ್ಯ ಕಾಳಸ್ತಿಮಠ್, ಡಾಕ್ಟರ್ ಶ್ರೀ ಶಿವಕುಮಾರ್ ಕವಿತಾಳ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಸರ್ ಮತ್ತೆ ಆನಂದ್ ಸರ್ ಮತ್ತೆ ರವಿಕುಮಾರ್ ಸರ್, ಒಂದೇ ಎರಡು ಶರೀರ ಒಂದೇ ಆತ್ಮದ ಇದ್ದ ಹಾಗೆ. ಸೊ ಇಲ್ಲಿ ಅವರು ಇದ್ದಾರೆ ಇಲ್ಲದ್ ನಾವು ಬಯಸಿದಿಲ್ಲ, ಶಾರೀರಿಕವಾಗಿ ಹೋಗಿದ್ದಾರೆ. ಈ ಶರೀರ ನಶ್ವರ, ಆತ್ಮ ಶಾಶ್ವತವಾದದ್ದು. ಸೊ ಅವ್ರ ಒಂದೇ ಆತ್ಮ ಎರಡು ಶರೀರ ಇದ್ದಾಗೆ ಆತ್ಮ ಅವರಲ್ಲೇ ಇದೆ, ಶರೀರ ಮಾತ್ರ ಹೋಗಿದೆ. ಸೊ ಹೇಗೆ ಈಗ ನಾವು ಗಾಡಿಗೆ ಅದು ಶಾರೀರಿಕವಾಗಿ ಅದಕ್ಕೆ ಎಣ್ಣೆ ಹಾಕಿದ್ರೆ ಅದು ಕೆಮಿಕಲ್ ಎಣ್ಣೆ ಹಾಕಿದ್ರೆ ನಡೆಯುತ್ತೆ, ಹಾಗೆ ಈ ಶರೀರ ಆತ್ಮ ಇದ್ರೇನೆ ನಾವು ಮಾತಾಡಬಹುದು, ನಾವೆಲ್ಲವನ್ನು ಮಾಡಬಹುದು. ಸೊ ಆತ್ಮ ಇಲ್ಲಂದ್ರೆ ಈ ಶರೀರ ಸತ್ತಾಗ ಯಾರು ಮುಟ್ಟಕ್ ಬರಲ್ಲ, ದೂರದಿಂದ ನೋಡ್ತಾರೆ. ಯಾರು ಧೈರ್ಯ, ಯಾರು ಆತ್ಮದ ಬಗ್ಗೆ ಗೊತ್ತಿರುತ್ತೆ ಅವರು ಈ ಶರೀರವನ್ನು ಮುಟ್ಟಕ್ಕೆ ಧೈರ್ಯ ಪಡ್ತಾರ. ಈ ಜೀವಂತ ಇದ್ದಾಗ ನಾವು ಎಷ್ಟು ಆತ್ಮೀಯವಾಗಿ ಮಾತಾಡ್ತೇವೆ, ಅದೇ ಸತ್ತಾಗ ಯಾರು ಬರ್ತಾರೆ ಏ ಅಲ್ಲಿ ಹೋಗ್ಬಾರ್ದು ಅದಾಗತ್ತೆ ಇದಾಗತ್ತೆ ಅಂತ ಭಯ ಹುಟ್ಟತ್ತೆ. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಕೇಂದ್ರ ಸರ್ಕಾರ ಒಂದು ನಿಯೋಗ ಕೂಡ ಮಾಡಿದ್ದು, ಅದ್ರ ಬಗ್ಗೆ ಸಾಕಷ್ಟು ತನಿಖೆ ಕೂಡ ನಡೀತಾ ಇದೆ. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಸುತ್ತಮುತ್ತಲಿನ ಎಲ್ಲ ನಾಗರಿಕರಿಗೆ ಈ ಒಂದು ಜನ್ಮದಿನಾಚರಣೆಯ ಅಂಗವಾಗಿ ನಮ್ಮ ದ್ಯಾಮಂಡ ಡಾಕ್ಟರ್ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನನಗಂತೂ ಭಾಳ ತುಂಬ ಹೆಮ್ಮೆ ಪಡುವಂಥ ವಿಷಯ ಆಗಿದೆ. ಯಾಕೆಂದರೆ ಸಮಾಜದಲ್ಲಿ ನಾವು ಹುಟ್ಟಿದ ಮೇಲೆ ಎಲ್ಲವನ್ನೂ ನಾವು ಪಡ್ಕೊಳ್ಳೋದು, ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಕುಟುಂಬ ಅಂತ ಇಷ್ಟಕ್ಕೆ ಸೀಮಿತ ಆಗಲಾರ್ದೆ ಸಮಾಜಕ್ಕಾಗಿ ನಾವೇನು ಮಾಡಿದ್ದೇವೆ ಅನ್ನೋದು ಭಾಳ ಮುಖ್ಯ. ಆ ಒಂದು ಮಾಡಿದೀವಿ ಏನು ಮಾಡಿದೀವಿ ಅಂತ ಅನ್ನೋದಕ್ಕೆಂದರೆ ನಮ್ಮ ಡಾಕ್ಟರ್ ದ್ಯಾಮಣ್ಣವರೇ ಅಂತ ಉದಾಹರಣೆ ಅಂತ ನಾನು ಯೋಚಿಸ್ತೇನೆ. ಈ ಒಂದು ಪರಂಪರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ರಾಜ್ಯ ಮತ್ತು ಎಲ್ಲ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಬೆಳೆಯಲಿ. ಆಮೇಲೆ ಆಯುರ್ವೇದಿಕ ಮತ್ತು ಪಾರಂಪರಿಕ ವೈದ್ಯ ಪದ್ಧತಿ ಇನ್ನೂ ಜೀವಂತವಾಗಿ ಉಳಿಲಿ ಅಂತ ಆಶಿಸಿ ಈ ಸಂದರ್ಭದಲ್ಲಿ ನನಗೆ ಎರಡು ಮಾತನಾಡಲು ಅವಕಾಶ. ರೈಟ್ ಕ್ಲಿಕ್ ನ್ಯೂಸ್ ರಾಯಚೂರು.